ತಂದಾಗಿದ್ದು ಫುಲ್ ಗಾಡಿನೇ ಸ್ಕ್ರ್ಯಾಪ್ ಟು ಸ್ಕ್ರ್ಯಾಪ್ ಆಗೋಗಿತ್ತು. ಇಂಜಿನ್ನು ಎಲ್ಲ ತೆಗೆದು ಬಿಸಾಕ್ಬಿಟ್ಟು ಹಬ್ ಮಾಡೋದು, ಬ್ಯಾಟ್ರಿ ಕನೆಕ್ಟರ್ ಎಲ್ಲ ಹಾಕಿ ಫುಲ್ ಒಂದು ಜಿಂಕ್ ಚಾಕ್ ಆಗಿ ಒಂದು ಗಾಡಿ ರೆಡಿ ಮಾಡ್ಕೊಂಡು ಹೋದೆ. ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ. ನಾ ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ಇವಾಗ ಎಲ್ಲಿದ್ದೀನಪ್ಪ ನೋಡ್ರಿ, ನಮ್ಮ ಜಗದೀಶ್ ಅವ್ರದ್ದು ಹೊಸ ಪ್ಲ್ಯಾಂಟ್ ಇದು, ನೋಡಿದ್ರೆ ಗೊತ್ತಾಗುತ್ತೆ. ಇನ್ನು ರೆಡಿ ಆಗ್ತಾ ಇದೆ, ಅಲ್ಲಿ ಗಾಡಿಗಳೆಲ್ಲ ರೆಡಿ ಆಗ್ತವೆ ನೋಡಿ. ಎಲ್ಲ ನಿಮ್ದು ಏನೇ ಇದ್ದೂ ಎಲೆಕ್ಟ್ರಿಕ್ ಗಾಡಿಗಳೆಲ್ಲ ಅಲ್ಲಿ ರೆಡಿ ಆಗುತ್ತೆ. ಮತ್ತು ಅಲ್ಲಿ ಮೇಲ್ಗಡೆ ಬಂದುಬಿಟ್ಟು ಅವ್ರ ಆಫೀಸ್ ಇದೆ, ಇದು ವಾಷಿಂಗು ಅಂಥವಿಂಥವು ಕೆಲವೊಂದಕ್ಕೂ. ಸ್ಟುಡಿಯೋ ಟೂರ್ ಎಲ್ಲ ಮಾಡಿದ್ದಾರೆ, ಅವ್ರ ಚಾನಲ್ ವೀಡಿಯೋ ಹಾಕಿದ್ದಾರೆ. ನೀವೇನಾದರೂ ಜಗದೀಶ್ ವೀಡಿಯೋಸ್ನ ತುಂಬ ಇಂಟ್ರೆಸ್ಟಿಂಗಾಗಿ ನೋಡ್ತೀರಾ, ಎಲೆಕ್ಟ್ರಿಕ್ ಗಾಡಿಗಳ ವೀಡಿಯೋಸ್ ಎಲ್ಲ ನೋಡ್ತೀವಿ ಅಂದರೆ ಅವ್ರ ಚಾನಲ್ನ ಚೆಕ್ ಮಾಡಿ, ಹೆವಿ ಹೆವಿ ಕಂಟೆಂಟ್ಸ್ ಎಲ್ಲ ಸಿಗುತ್ತೆ ನಿಮಗೆ. ಇವಾಗ ಸದ್ಯಕ್ಕೆ ನಮಗೆ ಒಂದು ಖಡಕ್ಕಾಗಿರೋ ಗಾಡಿ ಕೊಟ್ಟಿದ್ದಾರೆ. ಈ ಗಾಡಿ ಎದುರುಗಡೆ ನೋಡ್ತಾ ಇದ್ದೀವಿ ತಾನೇ ಎಷ್ಟು ನೀಟಾಗಿದೆ. ಈ ಗಾಡಿ ರೆಡಿ ಮಾಡೋದಕ್ಕೆ ತಂದಾಗ ಯಾವ ಥರ ಇತ್ತು ಅಂತ ಒಂದು ಕ್ಲಿಪ್ ಹಾಕ್ತೀನಿ, ಹೋಗಿ ನೋಡ್ಕೊ ಬನ್ನಿ. ನೋಡೋದು ಯಾವ ಥರ ಇತ್ತು ಗುಜುವಿ ಗಾಡಿ ಅಂತ. ತಂದಾಗಿದ್ದು ಫುಲ್ಲು ಗಾಡಿನೇ ಸ್ಕ್ರ್ಯಾಪ್ ಟು ಸ್ಕ್ರ್ಯಾಪ್ ಆಗೋಗಿತ್ತು ಗುರು. ಇವಾಗ ತಂದು ಫುಲ್ಲು ಇವ್ರಿಗೇ ಬೇಕಾಗಿರೋ ಥರ ಒಂದು ಫುಲ್ ಕಂಪ್ಲೀಟ್ ಪ್ಯೂರ್ ಇವಿ, ಇಂಜಿನ್ನು ಎಲ್ಲ ತೆಗೆದು ಬಿಸಾಕ್ಬಿಟ್ಟು ಹಬ್ ಮಾಡೋದು, ಬ್ಯಾಟ್ರಿ ಕನೆಕ್ಟರ್ ಎಲ್ಲ ಹಾಕಿ ಫುಲ್ ಒಂದು ಜಿಂಕ್ ಚಾಕ್ ಆಗಿ ಒಂದು ಗಾಡಿ ರೆಡಿ ಮಾಡ್ಕೊಂಡು ಹೋದೆ. ಏನು ಸಾಕತ್ತಾಗೈತೆ ನೋಡಿ, ಈ ಗಾಡಿನ ನಾನು ಓಡಿಸ್ದೆ ಸಕ್ಕತ್ತಾಗಿದೆ. ಅದಕ್ಕೆ ಬ್ರೋ ಒಂದು ವೀಡಿಯೋ ಮಾಡ್ಕೋತೀನಿ ಅಂದ್ಬಿಟ್ಟು ವೀಡಿಯೋ ಮಾಡ್ಕೋತೀನಿ. ಏನೇನು ಮಾಡಿದ್ದಾರೆ ಅಂತ ಹೇಳ್ತೀನಿ ಬನ್ನಿ. ಸೊ ಫಸ್ಟು ನೋಡ್ತೀನಿ ಅಂದರೆ ಮುಂದೆ ಕಡೆಯಿಂದ ಇಲ್ಲಿ ನೋಡಿ, ಡಿಸ್ಪ್ಲೇ ನೋಡಿ, ಫುಲ್ ಹೈಫೈ ಡಿಸ್ಪ್ಲೇ ನಮ್ಮ. ಏನು ಗಾಡೀಲಿ ಮೊದಲು ಡಿಸ್ಪ್ಲೇ ಇರಲಿಲ್ಲ, ಸೊ ಎಲ್ಲ ಹೈಫೈ ಡಿಸ್ಪ್ಲೇ. ಎಷ್ಟು ಪರ್ಸೆಂಟ್ ಬ್ಯಾಟ್ರಿ ಇದೆ, ಎಷ್ಟು ಸ್ಪೀಡ್ ಹೋಗುತ್ತೆ. ಆಮೇಲೆ ಇಲ್ಲಿ ಒಂದು ಅಂತ ಇದೆ ನೋಡಿ ಚಿಕ್ಕದಾಗಿ, ಅದು ಗೇರು ಯಾವ ಗೇರಲ್ಲಿದೆ ಅಂತ ನೋಡಿ. ಗೇರ್ ಶಿಫ್ಟ್ ಮಾಡ್ದಂಗೆ ಯಾವ ಗೇರು ಅಂದರೆ ಇಲ್ಲಿ ಸ್ಪೀಡ್ ಬರುತ್ತೆ, ಫಸ್ಟ್ ಗೇರ್ ಸೆಕೆಂಡ್ ಗೇರ್ ಥರ್ಡ್ ಗೇರ್ ಅಂತ. ಮೊದಲನೇದಲ್ಲಿ ಒಂದು 40, ಸೊ ಎರಡನೇದಲ್ಲಿ ಒಂದು 50, ಆ ಮೂರನೇದಲ್ಲಿ ಒಂದು 60, ಆ ರೇಂಜಿಗೆ ಹೋಗುತ್ತೆ ಸ್ಪೀಡು. ಸೊ ಅದನ್ನು ಇಲ್ಲಿ ತೋರಿಸಿದ್ದಾರೆ, ಮೋಡ್ ಒಂಥರ ಮೋಡು ಅಂದ್ಕೋಬೋದು. ಆಮೇಲೆ ಬ್ಯಾಟ್ರಿ ಪರ್ಸೆಂಟೇಜ್ ಇದೆ, ಎಷ್ಟು ಕಿಲೋಮೀಟ್ರ್ ಓಡಿದೆ ಎಲ್ಲನೂ ತೋರಿಸುತ್ತೆ. ಅದು ಬಿಟ್ಟರೆ ಇಲ್ಲಿ ಬ್ಯಾಟ್ರಿ ಇದೆ ನೋಡಿ, ರೇಂಜ್ ಬಂದುಬಿಟ್ಟು ಈ ಬ್ಯಾಟ್ರಿದು ಒಂದು 120-130 ಕಿಲೋಮೀಟರ್ಸ್ ಹೋಗುತ್ತೆ. ಸದ್ಯಕ್ಕೆ ಈ ಗಾಡಿನ ಮಾಡಿರೋದು 120-130 ಕಿಲೋಮೀಟರ್ಸ್ ಹೋಗುತ್ತೆ. ಸ್ಪೀಡು 50-60 ಆರಾಮಾಗಿ ಹೋಗುತ್ತಂತೆ. ಆಮೇಲೆ ಒಳಗಡೆ ಕಂಟ್ರೋಲರ್ಸ್ ಎಲ್ಲ ಇದೆ, ಇವೆಲ್ಲ ಬಿಚ್ಚಿ ತೋರಿಸ್ಬೋದಾಗಿತ್ತು, ಸದ್ಯಕ್ಕೆ ತೋರ್ಸೋಕ್ಕಾಗಲ್ಲ. ಇಲ್ಲ ಕಂಟ್ರೋಲರ್ಸ್ ಎಲ್ಲ ಇದೆ, ಯಾಕಂದ್ರೆ ನಾನು ಫೋಟೋ ಹಾಕ್ತೀನಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಳಿ. ಅದಾದಮೇಲೆ ಸ್ವಿಂಗ್ ಆರ್ಮ್ ಚೇಂಜ್ ಮಾಡಿದ್ದಾರೆ, ಸ್ವಿಂಗ್ ಆರ್ಮ್ಗಳು ನೋಡಿ ಇವರೇ ರೆಡಿ ಮಾಡ್ತಾರೆ ಇಲ್ಲಿ ನೋಡಿ, ಡಿಸೈನ್ಗಳೆಲ್ಲ ಇಲ್ಲೇ ಇದೆ. ಸೊ ಯಾವುದೇ ಗಾಡಿ ತೊಗೊಂಡ್ರು ಅದಕ್ಕೆ ಸೆಟ್ ಆಗಿಲ್ಲ ಅಂದರೆ ಎಲ್ಲ ಇವರೇ ರೆಡಿ ಮಾಡ್ತಾರೆ. ಆಫ್ ಮಾಡ್ಬಿಡೋಣ. ಓಕೆ, ಸೊ ಈ ಕಡೆ ಬಂದರೆ ಹಬ್ ಮೋಟರ್ ಇದೆ, ನೋಡಿರ್ತೀರ ಹಬ್ ಮೋಟರ್ನ. ಸೊ ಈ ಹಬ್ ಮೋಟರ್ ಬಂದುಬಿಟ್ಟು ಮಳೆಯಲ್ಲಿ ಎಂಥ ರಫ್ ಆ್ಯಂಡ್ ಟಫ್, ಏನೇ ಯೂಸ್ ಮಾಡೋದು ಏನೂ ಆಗಲ್ಲ, ಸಖತ್ ಕ್ರೇಜಿಯಾಗಿದೆ. ಸೊ ನೋಡಿ ಇಲ್ಲಿ ಲೈಟಾಗಿ ಕಾಣಿಸ್ತಾ ಇದೆ, ಕಂಟ್ರೋಲರ್ಸ್ದು ವೈಯರ್ ಎಲ್ಲ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಹೀಗೆಲ್ಲ ರಫ್ ಆ್ಯಂಡ್ ಟಫಾಗಿ ಯೂಸ್ ಮಾಡ್ಕೊಳ್ಳೋಕ್ಕೆ ಗಾಡಿ ಅಂತೂ ಚಿಂದಿಯಾಗಿದೆ. ಒಂದು ಅಷ್ಟು ಏನಕ್ಕೂ ಯೂಸೇ ಇಲ್ಲದೇ ಇರೋ ಒಂದು ಗಾಡಿನ ತೊಗೊಬಂದು ಈ ಥರ ಮಾಡ್ಕೊಳ್ಳೋದಕ್ಕೆ ಸಖತ್ತ ಒಳ್ಳೆ ಕಲೆ ಇರಬೇಕು ಅಲ್ವಾ. ಸೊ ಇದನ್ನು ಇವ್ರ ಹತ್ರನೇ ಯಾರೋ ಒಂದು ಕಸ್ಟಮರ್ ಬಂದು ಇದನ್ನು ಬೈ ಮಾಡಿಕೊಂಡು ಹೋಗಿದ್ದಾರೆ. ಸೊ ಕಸ್ಟಮರ್ ನಾಳೆ ಬಂದು ತೊಗೊಂಡು ಹೋಗ್ಬಿಡ್ತಾರಂತೆ. ಸೊ ನೋಡಿ ಹೆಂಗಿದೆ ಅಂತ, ಇವೆಲ್ಲ ನಾರ್ಮಲ್ಲು ಹೆಂಗೆಂಗೆ ಮಾಡಿದ್ದಾರೆ ಅಂತ. ಸೊ ರೇಂಜು, ಆಮೇಲೆ ಇಷ್ಟು ಸ್ಪೀಡ್ ಹೋಗುತ್ತೆ, ಹಬ್ ಮೋಟರ್ ಫಿಟ್ ಮಾಡಿದ್ದಾರೆ, ಆಮೇಲೆ ಡಿಸ್ಕ್ ಬ್ರೇಕ್ ಇದೆ ಸದ್ಯಕ್ಕೆ ಅಷ್ಟೇ. ಆಮೇಲೆ ಚಾರ್ಜಿಂಗ್ ಪಾಯಿಂಟ್ ಬಂದುಬಿಟ್ಟು ಯೂನಿಕಾಗಿ ಹಿಂದೆ ಕಡೆ ನೋಡಿ, ಇಲ್ಲಿ ನೀಟಾಗಿ ಎಮ್ ಸಿಲ್ ಗಿಮ್ಸಿಲ್ ಎಲ್ಲ ಹಾಕಿ ಇಲ್ಲಿ ಇಟ್ಟಿದ್ದಾರೆ ಚಾರ್ಜಿಂಗ್ ಪಾಯಿಂಟು. ಚಾರ್ಜರು ಇವ್ರದ್ದು ಅಲ್ಲೇ ಇದೆ ನೋಡಿ, ಇಲ್ಲೆಲ್ಲ ಇದೆಯಲ್ಲ. ಸೊ ಇದೆ ಇದೆ ಚಾರ್ಜರು, ಗಾಡಿ ತೊಗೊಂಡ್ರೆ ಗಾಡಿ ಜೊತೆ ಚಾರ್ಜರು ಕೊಡ್ತಾರೆ, ಅದಕ್ಕೂ ಎಲ್ಲ ಸೇರಿಸಿನೇ ಕಾಸ್ಟ್ ಆಗುತ್ತೆ. ಸೊ ಕಾಸ್ಟ್ ಎಲ್ಲ ಎಷ್ಟಾಗುತ್ತೆ ಅಂತ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ, ಪ್ರೈಸಸ್ ಎಲ್ಲ ನೋಡ್ಕೋಬೋದು ನೀವು. ಮೇನ್ ಇನ್ನೊಂದು ಸಖತ್ ಫೀಚರ್ ಏನಪ್ಪ ಅಂದರೆ ಇದಕ್ಕೆ ಜಿ ಪಿ ಎಸ್ ಟ್ರ್ಯಾಕರ್ ಹಾಕಿದ್ದಾರೆ. ಜಿ ಪಿ ಎಸ್ ಟ್ರ್ಯಾಕರ್ ಏನಕ್ಕೆ ಅಂದರೆ ಗಾಡಿ ಎಷ್ಟು ಸ್ಪೀಡ್ ಹೋಗುತ್ತೆ ಎಲ್ಲಿರುತ್ತೆ, ನಿಮಗೆ ಬೇಕಂದಾಗ ಡೈರೆಕ್ಟಾಗಿ ಹಂಗೆ ಆನ್ ಮಾಡ್ಕೋಬೋದು ಫೋನಲ್ಲೇ, ಬೇಡವಾ ಹಂಗೆ ಆಫ್ ಮಾಡ್ಬೋದು ಗಾಡಿ ಮನೆ ಹಿಂಗೆ ಆಚೆ ಹಿಂದೆ ಹೆಂಗೋ ಬರ್ತಾ ಇರ್ತೀರ. ಇಲ್ಲಿ ಬಂದು ಸ್ಟಾರ್ಟ್ ಮಾಡೋದಕ್ಕಿಂತ ಹಂಗೆ ಡೈರೆಕ್ಟಾಗಿ ಫೋನಲ್ಲೇ ಸ್ಟಾರ್ಟ್ ಮಾಡ್ಬಿಡ್ಬೋದು. ಆ ಥರ ಎಲ್ಲ ಫೀಚರ್ ಮಾಡ್ಕೊಂಡಿದ್ದಾರೆ ಈ ಗಾಡಿನ, ಸಖತ್ತಾಗಿ ಮಾಡಿದ್ದಾರೆ. ನನಗೆ ಹೆವಿ ಇಷ್ಟ ಆಯಿತು, ಗಾಡಿ ಎಲ್ಲಿ ಹೋಗ್ತಾಯಿದೆ ಎಲ್ಲ ಟ್ರ್ಯಾಕ್ ಮಾಡುತ್ತೆ, ಚೆನ್ನಾಗಿದೆ. ಅದಕ್ಕೂ ಇನ್ಬಿಲ್ಟಲ್ಲೆಲ್ಲ ಫಿಟ್ ಮಾಡಿದ್ದಾರೆ, ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ಸು. ನೀವೇನು ಗಾಡಿ ತೊಗೊಂಡ್ರೆ ಅದನ್ನು ಬೇಕು ಅಂದರೆ ಬೇಕಾದ್ರೆ ನಿಮ್ಗೆ ಹಾಕ್ಕೊಡ್ತದೆ, ಬಟ್ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಪೇ ಮಾಡಬೇಕಾಗುತ್ತೆ. ಸೊ ಸದ್ಯಕ್ಕೆ ಗಾಡಿ ಹಿಂಗಿದೆ, ಓಡ್ಸಿ ನೋಡೋಣ ಇದು ಯಾವ ಥರ ಇದೆ ಅಂತ. ನನಗಂತೂ ಹೆವಿ ಇಷ್ಟ ಆಯಿತು. ಸೊ ಬನ್ನಿ ಒಂದು ಸಲ ಓಡಿಸಿ ನೋಡುವ.
ಸೊ ಇವಾಗ ಗಾಡಿ ಎತ್ಕೊಂಡು ಆಚೆ ಬಂದಿದ್ದೀವಿ, ಬನ್ನಿ ಟೆಸ್ಟ್ ಮಾಡಿ ನೋಡೋಣ ಹೆಂಗಿದೆ. ಒಂದು ಪ್ಯೂರ್ ಎಲೆಕ್ಟ್ರಿಕ್, ನಾವೇ ಮಾಡಿರೋ ಗಾಡಿ, ಶೋರೂಮ್ ಗಾಡಿ ಅಲ್ಲ, ಶೋರೂಮ್ ಅವ್ರು ಅಂತ ಮಾಡಿಲ್ಲ, ಫುಲ್ಲು ಆ ಥರ ಹೈ ಫೆಸಿಲಿಟೀಸ್ ಅವೆಲ್ಲ ಏನೂ ಇಲ್ಲ. ಆದೂ ಗಾಡಿ ಮಾತ್ರ ನನಗೆ ಹೆವಿ ಇಷ್ಟ ಆಯಿತು. ಸೊ ಇಲ್ಲಿ ನೋಡಿ, ಫಸ್ಟ್ ಗೇರ್, ಸೆಕೆಂಡ್ ಗೇರ್, ಥರ್ಡ್ ಗೇರ್ ಅಂತೆಲ್ಲ ಇದೆ. ಸೊ ಫಸ್ಟ್ ಗೇರಲ್ಲಿ ಓಡಿಸೋಣ. ಚಿಕ್ 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 ಇದಕ್ಕೆ ಮಿರರ್ ಹಾಕೊಂಡೆಲ್ಲ ಓಡಿಸ್ಬೋದು, ಬಟ್ ಸದ್ಯಕ್ಕೆ ಮಿರರ್ ಹಾಕ್ಸಿಲ್ಲ ನಾವು. ಇಲ್ಲ ಮುಂದೆ ಯೂಸ್ ಮಾಡ್ಕೋಬೇಕಾದ್ರೆ ಇಲ್ಲ ಹಾಕ್ಕೊಳ್ಳೋಣ. ಚೆನ್ನಾಗಿದೆ ನೋಡಿ, ಕುತ್ಕೊಳ್ಳೋಕೆ ಹೆಂಗಿದೆ, ಹಳೆ ಕಾಲದ ಗಾಡಿ ಕುತ್ಕೊಂಡಂಗಿದೆ ಅಂತವಾ. ಫುಲ್ ವಿಂಟೇಜ್ ಫೀಲ್ಸ್ ನನಗಂತೂ. ಓ, ಈ ಸೌಂಡ್ ಇಲ್ವಲ್ಲ, ಅದೇನೋ ಒಂಥರ ಖುಷಿ. ಗಾಡಿ ಸೌಂಡ್ ಇಲ್ಲದೆ, ಅದೇ ಸೌಂಡ್ ಇರಬೇಕು, ಸೌಂಡ್ ಇದ್ದಾಗ ಒಂಥರ ಗೊತ್ತು ಗಾಡಿ ಹೋಗೋದಕ್ಕೆ. ಬಟ್ ಇದಂತೂ ಮಸ್ತಾಗಿದೆ ಫೀಲ್ ಮಾತ್ರ ನೋಡಿ. ಎಲೆಕ್ಟ್ರಾನಿಕ್ ಸಿಟಿಲಿ ಎಲೆಕ್ಟ್ರಿಕ್ ಗಾಡಿ ಓಡಿಸ್ತಾ ಇದ್ದೀವಿ. ಚೆನ್ನಾಗಿದೆ ಫೀಲ್ ಮಾತ್ರ, ನನಗೆ ಇಷ್ಟ ಆಯಿತು. ಇದು ಅಡ್ವಾಂಟೇಜಸ್ ಏನಪ್ಪ ಅಂದರೆ, ಸಿಟಿ ಅಥವಾ ಅಂತ ಸೇಫಿಗೆ ಓಡಾಡ್ಬೋದು. ನೀವು ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ, ಅಲ್ಲಿ ಇಲ್ಲಿ ಬೀಟ್ ಹಾಕೋದಕ್ಕೆ, ಏನಕ್ಕಾದ್ರೂ ಇತ್ತು ಅಂದರೆ ಆರಾಮಾಗಿ ಹೋಗಿ ಮಾತಾಡಿಸ್ಕೊಂಡು ಸುತ್ತಾಡ್ಕೊಂಡು ಬರ್ಬೋದು. ಗಾಡಿ ಎಲ್ಲೂ ಪ್ರಾಬ್ಲಮ್ ಕೊಡೋಲ್ಲ, ಏನಿಲ್ಲ, ದಿನಕ್ಕೊಂದ್ಸಲಿ ಚಾರ್ಜ್ ಹಾಕಿ ಯೂಸ್ ಮಾಡ್ಕೊಂಡು ಹೋಗ್ತಾ ಇದೆ. ಮೇನ್ ಅಡ್ವಾಂಟೇಜ್ ಅಂದರೆ ಅದೇ, ಎಣ್ಣೆ ಹಾಕ್ಸೋದಿರಲ್ಲ, ಎಣ್ಣೆ ರೇಟ್ ಜಾಸ್ತಿ ಆಗಿದೆ. ಆಮೇಲೆ ಮನೆ ಹತ್ರ ಸುತ್ತಾಡಿ ಸುತ್ತಾಡಿ ಅದಕ್ಕೊಂದು 500-1000 ಅದಕ್ಕೆ ಖರ್ಚು ಮಾಡೇ ಮಾಡ್ತೀವಿ ತಿಂಗಳಿಗೆ. ಅದನ್ನು ಆರಾಮಾಗಿ ಮಿಕ್ಸಿದ್ರೆ ಒಂದು 200-300 ರೂಪಾಯಿ ಖರ್ಚು ಮಾಡಿದ್ರೆ ಮನೆ ಹತ್ರ ಎಲೆಕ್ಟ್ರಿಕ್ ಬಿಲ್ ಕಟ್ಕೊಂಡು 200-300 ರೂಪಾಯಿ ತೊಗೊಳಲ್ಲ ಕಣ್ರಪ್ಪ. ಹೆವಿ ಕಮ್ಮಿನೇ ತೊಗೊಳ್ಳೋದು, ಏನೊಂದು 150-200 ತೊಗೊಳುತ್ತೆ ಅಂದ್ಕೊಳ್ಳಿ ಮ್ಯಾಕ್ಸಿಮಮ್ ಆಗಿ, ಅಷ್ಟೇ ತೊಗೊಳ್ಳೋದು. ಆದೂ ವರ್ತ್ ಅಂತಲೇ ಹೇಳ್ಬೋದು. ಮನೆ ಹತ್ರ ಸುತ್ತಾಡೋಕ್ಕೆಲ್ಲ ಚೆನ್ನಾಗಿದೆ. ಇನ್ನು ಇವೆಲ್ಲ ಫುಲ್ ಕ್ಲೀನ್ ಮಾಡಿ ಡಿಲ್ವರಿ ಕೊಡಬೇಕಾದ್ರು ಅಂತೂ ಸಾಕತ್ತಾಗಿರುತ್ತೆ. ಇದು ಡಿಲ್ವರಿ ಕೊಡಬೇಕಾದ್ರೆ ಯಾವ ಥರ ಇರುತ್ತೆ ಅಂತ ನಮ್ಮ ಜಗದೀಶ್ ಚಾನಲಲ್ಲಿ ನೋಡಿ. ಸೊ ತಿರುಗ್ಸೋಕ್ಕೆ ಮುರುಗ್ಸೋಕ್ಕೆಲ್ಲ ಸಾಕತ್ತಾಗೈತೆ ಗಾಡಿ. ನಾನು ಈ ಬ್ಯಾಟ್ರಿಗಳೆಲ್ಲ ಅಲ್ಲಾಡ್ತಾ ಇರುತ್ತೆ, ಹಿಂಗೆ ಹೋಗ್ಬೇಕಾದ್ರೆ ಹಂಸಲ್ಲಿ ಹಾಸಿದ್ವೆ ಅಂತೆಲ್ಲ ಅಂದ್ಕೊಂಡಿದ್ದೆ. ಎಂಥದ್ದು ಅಲ್ಲಾಡ್ತಾ ಇಲ್ಲ ಗುರು, ಫುಲ್ ಸ್ಟಿಫಾಗಿ ಕುತ್ಕೋಬಿಟ್ಟಿದೆ. ಎಲ್ಲೋ ಇವರೇ ಕಂಪ್ನಿಯವ್ರು ಮಾಡಿ ಕೂಡಿಸ್ತಾರಲ್ಲ, ಆ ರೇಂಜಿಗೆ ಕುತ್ಕೋಬಿಟ್ಟಿದೆ. ಕಂಪ್ನಿ ಗಾಡಿಗಳು ಎಷ್ಟೋ ನೋಡಿದ್ದೀನಿ, ಬೇರೆ ಎಲೆಕ್ಟ್ರಿಕ್ ಗಾಡಿಗಳೆಲ್ಲ ಬ್ಯಾಟ್ರಿಗಳು ಅಲ್ಲಾಡ್ತಿರ್ತವೆ, ಬಟ್ ಇದಂತೂ ಸಖತ್ ಗಟ್ಟಿ ಕುತ್ಕೋಬಿಡೈತೆ. ಅಕ್ಕ ನಾನಂತೂ ಅಲ್ಲಾಡಲ್ಲ ಅಂತ. ಚೆನ್ನಾಗಿದೆ, ಚೆನ್ನಾಗಿ ಮಾಡೋದು ನಮ್ಮ ಜಗದೀಶ್ ಅವರು. ಸೊ ನೋಡಿ, ನಿಮಗೂ ನಿಮ್ಮ ಮನೆ ಹತ್ರ ಯಾವುದಾದ್ರು ಹಳೆ ಸ್ಕ್ರ್ಯಾಪ್ ಗಾಡಿ ಬಿದ್ದಿದ್ವೆ, ಇಲ್ಲ ನಿಮ್ಮದು ಯಾವುದಾದ್ರು ಹಳೆ ಸ್ಕ್ರ್ಯಾಪ್ ಗಾಡಿ ಯಾವುದಕ್ಕೂ ಯೂಸ್ ಇಲ್ಲ ಅಂತ ಇದ್ದರೆ ಇವ್ರ ಹತ್ರ ಬನ್ನಿ, ಈ ಥರ ಮಾಡಿಸ್ಕೊಳ್ಳಿ. ಓಡಿಸೋದಕ್ಕಂತ ನಿಜವಾಗ್ಲೂ ಸೀರಿಯಸ್ ಆಗಿ ಒಳ್ಳೆ ಕಂಫರ್ಟ್ ಇದೆ. ಕುತ್ಕೊಳ್ಳೋಕ್ಕೆ ಸೀಟ್ ಒಂದು ಸ್ವಲ್ಪ ಕುಷನ್ ಗಿಷನ್ ಹಾಕ್ಸ್ಕೊಬಿಟ್ರೆ ಇನ್ನೂ ಸ್ವಲ್ಪ ಮೆತ್ತಗಿರುತ್ತೆ. ನನಗೊಂದು ಸ್ವಲ್ಪ ಇನ್ನೂ ಹೈಟ್ ಇದೆ, ಇನ್ನೂ ಚೆನ್ನಾಗಿದೆ. ಬಟ್ ಸಿಟಿ ಓಡಿಸೋದಕ್ಕಂತ ಸೂಪರ್ ಇದೆ, ಚೆನ್ನಾಗಿದೆ. ಇನ್ನೊಂದು, ಇದರಲ್ಲಿ ಆಫರ್ಸ್ಗಳು ನಡೀತಾ ಇದೆ ನಮ್ಮ ಜಗದೀಶ್ ಅವರ ಇದರಲ್ಲಿ. ನೀವು ಅವ್ರ ಹತ್ರ ಏನಾದರೂ ಗಾಡಿಗಳು ತೊಗೋತೀನಿ ಅಂದರೆ ಫಸ್ಟು EMI ಎಲ್ಲ ಇರಲಿಲ್ಲ ನಿಮಗೆ. ಸೊ ಇವಾಗ EMI ಎಲ್ಲ ಇದೆ. ಸೊ ನಿಮ್ಗೆ ಯಾವುದು ಬ್ಯಾಂಕಲ್ಲಿ ಕಾಂಟ್ಯಾಕ್ಟ್ ಮಾಡಿ EMI ತೊಗೋಬೋದು, ಇಲ್ಲ ಇವ್ರ ಕೈಲೇ ಯಾರಾದರೂ ಹೇಳಿದ್ರೆ ಇವ್ರ EMI ಇದು ಮಾಡ್ತಾರೆ. ಸೊ ನಿಮಗೆ EMI ಫೆಸಿಲಿಟೀಸ್ ಎಲ್ಲ ಇದೆ. ಸೊ ಒಂದು ಸ್ವಲ್ಪ ಒಳ್ಳೆಯದು. ಆಮೇಲೆ ಇನ್ನೂ ನಿಮಗೆ ಒಳ್ಳೊಳ್ಳೆ ಆಫರ್ಸ್ ಎಲ್ಲ ಸಿಗುತ್ತೆ. ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗಿ. ನಿಮಗೆ ಚಾರ್ಜರು, ಇಲ್ಲ ಅಂದರೆ ಒಂದೊಂದ್ಸಲಿ ಸರ್ವೀಸು, ಇಲ್ಲ ಅಂದರೆ ಈ ಥರ EMI ಆಫರ್ಸು, ಹೊಸ ಹೊಸ ಆಫರ್ಸ್ಗಳೆಲ್ಲ ಹೇಳ್ತಾ ಇರ್ತಾರೆ. ಸೊ ನಿಮ್ಗೆ ಯಾವುದಾದ್ರು ಇತ್ತು ಅಂದಾಗ ಆ ಟೈಮ್ ನೋಡಿಕೊಂಡೇ ನೀವು ತೊಗೋಬೋದು ಕರೆಕ್ಟಾಗಿ. ಸೊ ಈಗ ನೋಡ್ಬೋದು ನೀವು, ಅಪ್ಪಿದೆ ಇಲ್ಲಿ. ಇನ್ನೂ ನಾನು ಫಸ್ಟ್ ಗೇರಲ್ಲೇ ಹತ್ತಿಸ್ತಾ ಇರೋದು, ಆರಾಮಾಗಿ ಹತ್ತುತ್ತೆ ನೋಡಿ, ಏನು ಟೆನ್ಷನ್ ಇಲ್ಲದಂಗೆ ಆರಾಮಾಗಿ ಹತ್ತುತ್ತೆ. ಸೊ ಇವಾಗ ನೆಕ್ಸ್ಟು ನೀಟಾಗಿ ಸೆಕೆಂಡ್ ಗೇರ್ ಹಾಕ್ಕೊಳ್ಳೋಣ. ಈ ಸೆಕೆಂಡ್ ನೋಡಿ, ಸೆಕೆಂಡ್ಗೆ ಹಾಕೊಂಡಾಗ ಒಂದು ಸ್ವಲ್ಪ ಪುಲ್ ಸಿಗುತ್ತೆ ನಿಮಗೆ. ಸ್ಪೀಡಲ್ಲಿ ಏನು ಡಿಫ್ರೆನ್ಸ್ ಸಿಗೋಲ್ಲ, ಬಟ್ ಒಂದು ಸ್ವಲ್ಪ ಪುಲ್ ಎಕ್ಸ್ಟ್ರಾ ಸಿಗುತ್ತೆ ನಿಮಗೆ ಅಷ್ಟೇ. ಅದು ಬಿಟ್ಟರೆ ನೋಡಿ, ಇಲ್ಲಿ ಮೀಟ್ರಲ್ಲಿ ಇಲ್ಲಿ 2 ಅಂತ ತೋರಿಸ್ತಾರೆ ನೋಡಿ, ಅದು ಸೆಕೆಂಡ್ ಗೇರ್ ಅಂತ. ಎಲ್ಲ ಇಲ್ಲೇ ತೋರಿಸ್ಬಿಡುತ್ತೆ ನಿಮಗೆ, ಏನು ತೋರಿಸಲ್ಲ ಅವೆಲ್ಲ ಏನಿಲ್ಲ. ಮೊದಲು ಅಂದರೆ ಸ್ಟಾರ್ಟಿಂಗಲ್ಲಿ ನಮ್ಮ ಜಗದೀಶ್ ಅವ್ರು ಒಂದು ಸ್ವಲ್ಪ ಓಲ್ಡು, ಇವಾಗ ಫುಲ್ ಚೇಂಜ್ ಆಗಿಬಿಟ್ಟು ಮಾಡ್ರನ್ನ ಬಿಟ್ಟವ್ರೆ ತಗೋ, ಏನೇನೋ ಮಾಡ್ತಾವೆ ಡಿಫ್ರೆಂಟ್ ಆಗಿ, ಚಾರ್ಜರ್ ಅಲ್ಲಿ ಇಲ್ಲಿ ಎಲ್ಲ ಹಾಕೋದು, ಏಯ್ ಸಕ್ಸಾಕದಾಗೆಲ್ಲ ಮಾಡ್ತಾವ್ರು ಕಣ್ರಪ್ಪ. ನನಗಂತೂ ಹೆವಿ ಇಷ್ಟ ಆಗೋಯ್ತು. ಈಗ ನೋಡಿ, ಫೈನಲ್ ಆಗಿ ಥರ್ಡ್ ಗೇರ್ಗೂ ಹಾಕ್ಕೊಳ್ಳೋಣ. ಸೂರ್ಯಜಿಗೆ ಟಾಟಾ, ಒಳ್ಳೆ ಸನ್ಸೆಟ್ ಜೊತೆ ರೈಡ್ ಮಾಡ್ತಾ ಇದ್ದೀವಿ, ಫುಲ್ ಖುಷಿ ನೋಡಿ. ಏನು ಚೆನ್ನಾಗಿದೆ, ಇಂಡಿಕೇಟರ್ ಎಲ್ಲ ಇದೆಯಪ್ಪ ನೋಡಿ, ಇಂಡಿಕೇಟ್ರು ಎಲ್ಲ ವರ್ಕ್ ಆಗುತ್ತೆ, ಹೈ ಬೀಮ್ ಲೋ ಬೀಮು ಎಲ್ಲ ಇದೆ, ಫ್ರಂಟ್ಗೆ ಹೆಡ್ ಲೈಟು, ಈಗೆಲ್ಲ ಮಾಡೋ ಚೆನ್ನಾಗಿ ಮಾಡೋದೆ, ಹೆವಿ ಇಷ್ಟ ಆಯಿತು. ಸೊ ನೋಡಿ, ಅದು ಹೇಳಿದ್ನಲ್ಲ ಆವಾಗಲೇ ಆಫರ್ಸು ಅಥವಾ ಆಫರ್ಸ್ ಎಲ್ಲ ಇರುತ್ತೆ, ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ ಲಿಂಕ್ ಹಾಕಿರ್ತೀನಿ. ಇದು ಎಲ್ಲಿ ಮಾಡಿಸೋದು ಅಂತ ನಿಮ್ಗೆ ಇನ್ನೂ ಗೊತ್ತಾಗಿಲ್ಲ ಅಂದರೆ, ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇವ್ರದು GPS ಅಥವಾ GPS ಅಂತ ಲೊಕೇಶನ್ನು, ಆ ಲೊಕೇಶನಿಗೆ ಬನ್ನಿ. ಇವು ಹೊಸ ಪ್ಲ್ಯಾಂಟ್ ಮಾಡೋರೆ, ಸೊ ಒಂದ್ಸರಿ ನೀವು ಪ್ಲ್ಯಾಂಟ್ ನೋಡ್ದಂಗೆ ಆಗುತ್ತೆ. ಅದು ಇನಾಗ್ರೇಷನು ಎಲ್ಲ ಇದೆ, ಅದಕ್ಕೆಲ್ಲ ಕರೀತಾರೆ. ಸೊ ನೀವು ಎಲ್ಲನೂ ಬರ್ಬೋದು, ಯಾರು ಬೇಕೋರೆಲ್ಲ ಬರ್ಬೋದು.
ಅವನ್ನ ಮಾತಾಡಿಸಿ ನಿಮ್ಗೇನೋ ಡೌಟ್ಸ್ ಇತ್ತು ಏನೇ ಇದು ಕೇಳ್ಬೋದು. ಒಂದು ಸ್ವಲ್ಪ ಒಳ್ಳೆ ಕ್ರಿಯೇಟಿವ್ ಇರೋ ಮ್ಯಾನ್ ಅಂತಲೇ ಹೇಳ್ಬೋದು ನಮ್ಮ ಜಗದೀಶ್ ಅವರು. ಸೊ ಇನ್ನೊಂದು ಏನಪ್ಪ ಅಂದರೆ ಲೈಕ್ ನಿಮಗೆ ಯಾವುದಾದ್ರು ಈ ಥರ ಐಡಿಯಾಸ್ ಇತ್ತು ಅಂದರೆ ಎಲೆಕ್ಟ್ರಿಕ್ ಬೈಕ್ ಬಗ್ಗೆ, ಯಾಕಂದರೆ ನನಗೆ ತುಂಬ ಜನ ಮೆಸೇಜ್ ಮಾಡಿದ್ದಾರೆ ಚಿಕ್ಕ ಚಿಕ್ಕ ಹುಡುಗರು ಅಂದರೆ ಚಿಕ್ಕ ಚಿಕ್ಕ ಹುಡುಗರು ತುಂಬ ಚಿಕ್ಕವರಲ್ಲ, ಕಾಲೇಜ್ ಮುಗಿಸ್ಕೊಂಡು ನಮ್ಗೆ ಈ ಥರ ನಾವು ಮಾಡಿದ್ದೀವಿ ಬನ್ನಿ ನೋಡಿ ಅಂತ ಹೇಳಿದವರು ತುಂಬ ಜನ ಇದ್ದಾರೆ. ನನಗೂ ತುಂಬ ಜನ ಮೆಸೇಜ್ ಮಾಡಿದ್ದಾರೆ ಇವ್ರ ಕಡೆಯಿಂದ ನಾವು ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಹೇಳಿದ್ದಾರೆ. ಸೊ ನಿಮಗೇನಾದರೂ ಇನ್ವೆಸ್ಟ್ ಮಾಡೋಕ್ಕೆ ಆಗಲ್ಲ, ನಮ್ಗೆ ಐಡಿಯಾಸ್ ಎಲ್ಲ ಇದೆ, ಇನ್ನೂ ಡಿಫ್ರೆಂಟ್ ಆಗಿಲ್ಲ, ಏನಾದರೂ ಇದೆ ಅಂತ ಇದ್ದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಇವ್ರ ಜೊತೆ ನೀವು ಮರ್ಜ್ ಆಗಿ ನಿಮ್ಮ ಐಡಿಯಾಸ್ನ ಎಕ್ಸಿಕ್ಯೂಟ್ ಮಾಡಿ. ಸೊ ನಿಮಗೂ ಏನಾದರೂ ಒಂದು ಎಕ್ಸ್ಟ್ರಾ ಇದು ಸಿಗುತ್ತೆ, ಇವ್ರಿಗೂ ಒಂದು ಒಳ್ಳೆ ಐಡಿಯಾ ಸಿಗುತ್ತೆ, ಎಲ್ರಿಗೂ ಯೂಸ್ ಆಗುತ್ತೆ. ಸೊ ಅಮೌಂಟು ಅದು ಬಗ್ಗೆ ಎಲ್ಲ ಏನು ಪ್ರಾಬ್ಲಮ್ ತೊಗೋಬೇಡಿ. ನಮ್ಮ ಜಗದೀಶ್ ಅವರು ಒಂಥರ ದಾನವೀರ ಶೂರ ಕಾರಣ ಇದ್ದಂಗೆ ತಲೆ ಕೆಡಿಸ್ಕೋಬೇಡಿ. ಸೊ ಹಂಗೇ ನಿಮ್ಗೇನು ಅನಿಸ್ತು ಈ ಗಾಡಿ ಬಗ್ಗೆ, ಆಮೇಲೆ ಈ ವಿಡಿಯೋ ಹೆಂಗೆ ಇಷ್ಟ ಆಯಿತಾ, ಆಮೇಲೆ ಈ ಥರ ಇನ್ನೂ ಯಾರಾದರೂ ಮಾಡ್ಬೋದಾ ಸ್ವಲ್ಪ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ಯಾವ ಥರ ವಿಡಿಯೋ ಬೇಕು, ಪ್ಯೂರ್ ಎಲೆಕ್ಟ್ರಿಕಲ್ ಬೇಕಾ ಇಲ್ಲಾಂದರೆ ಟೂ ಇನ್ ಒನ್ ಬೇಕಾ, ಟೂ ಇನ್ ಒನಲ್ಲಿ ಯಾವ ಗಾಡಿಗೆ ಬೇಕು ಅವೆಲ್ಲ ಸ್ವಲ್ಪ ತಿಳಿಸಿ. ನೆಕ್ಸ್ಟ್ ಕಾರ್ ಪ್ರಾಜೆಕ್ಟು ಬರ್ತಾ ಇದೆ, ಇವರೊಂದು ಕಾರ್ ಮಾಡ್ತಿದ್ದಾರೆ, ಇವರೇನೆ ಫುಲ್ ಚಾಸಿಯಿಂದ ಕಂಪ್ಲೀಟ್ ಬೇಸ್ ಟು ಬೇಸಿಂದ ಬಿಲ್ಡ್ ಮಾಡ್ತಾರೆ ಸ್ಕ್ರ್ಯಾಚಿಂದ. ಸೊ ಅದೂ ವೀಡಿಯೋಸ್ ಎಲ್ಲ ಬರುತ್ತೆ ಆದಷ್ಟು ಬೇಗ ಕಮೆಂಟ್ ಮಾಡಿ ತಿಳಿಸಿ ಯಾವ್ಯಾವ ಗಾಡಿ ಬಗ್ಗೆ ವೀಡಿಯೋಸ್ ಬೇಕು ಅಂತ. ಈ ವಿಡಿಯೋ ಹೆಂಗೆ ಅನಿಸ್ತು ಏನು ಅನಿಸ್ತು ಎಲ್ಲ ಹಂಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಇನ್ನೊಂದು ವೀಡಿಯೋ ಮತ್ತೆ ಸಿಗೋಣ. ಬಾಯ್ ಬಾಯ್.